ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಶ್ರೀ ಕ್ಷೇತ್ರ ದೇವರಗುಡ್ಡದ ಶ್ರೀ ಮೈಲಾರಲಿಂಗೇಶ್ವರ ಮಾಲತೇಶ್ವರ ಸ್ವಾಮಿಯ ದಸರಾ ಉತ್ಸವದ ಒಂದು ವಿಶೇಷವಾದಂಥ ಅಂಗ ಭವಿಷ್ಯವಾಣಿ ಕಾಣಿಕೋತ್ಸವ ಅಂತ ಹೇಳ್ತೀವಿ. ಪ್ರತಿ ವರ್ಷ ದಸರಾದ 9 ದಿನಗಳ ಕಾಲ ನಮ್ಮ ಕ್ಷೇತ್ರದ ಕಾಣಿಕದ ಅಜ್ಜನವರು ಬರುವಯ್ಯನವರು ಈ ಭವಿಷ್ಯವಾಣಿಯನ್ನು ನುಡಿಸತಕ್ಕಂಥ ಒಂದು ಪ್ರತೀತಿ ಇವಾಗಲೂ ಇದೆ. ಈ ವರ್ಷದ ಒಂದು ಭವಿಷ್ಯವಾಣಿ ಯಾವ ರೀತಿ ಅಂತಂದರೆ, ಮುಕ್ಕೋಟಿ ಚಲ್ಲಿತಲೆ ಕಲ್ಯಾಣಿ ಕಕ್ಕಿತಲೆ ಎಂಬ ಭವಿಷ್ಯವಾಣಿ ಆಗಿದೆ. ಮುಕ್ಕೋಟಿ ಚಲ್ಲಿತಲೆ ಅಂತಂದರೆ ಕೋಟಿ ಏನು ರೈತ ವರ್ಗದವರು ಏನು ದುಡ್ಡನ್ನು ಚೆಲ್ಲಿದ್ದಾರೆ, ಕಲ್ಯಾಣಿ ಅಂದರೆ ನೀರಿಗೆ ಸಂಬಂಧಪಟ್ಟದ್ದು, ಪುಷ್ಕರಣಿ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ವರ್ಣನ ಅವಕೃಪೆಯಿಂದಾಗಿ ರೈತರಿಗೆ ನಷ್ಟವಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ, ಹಾಗೂ ಬರಗಾಲದ ಛಾಯೆ ಬರಗಾಲದ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಹೇಳಿಬಿಟ್ಟು ಈ ಒಂದು ಭವಿಷ್ಯವಾಣಿಯಿಂದ ಕೃಷಿಕರ ಮೇಲೆ ಇರತಕ್ಕಂಥ ಭವಿಷ್ಯವಾಣಿಯಿಂದ ನಾವು ವಿಶ್ಲೇಷಣೆ ಮಾಡ್ಬೋದು. ಮತ್ತು ನಾವು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಬೇಕಂದ್ರೆ, ಕೋಟ್ಯಾನುಕೋಟಿ ಏನು ನಮ್ಮ ಮತಬಾಂಧವರಿದ್ದಾರೆ ಅವರು ಆಶೀರ್ವಾದ ಮಾಡಿರ್ತಕ್ಕಂಥ ಈಗಿನ ಸರ್ಕಾರಕ್ಕೆ ಕಲ್ಯಾಣಿ ಕಕ್ಕಿತಲೆ, ಕಲ್ಯಾಣಿ ಅಂದರೆ ನಾವು ಹೆಣ್ಣಿಗೆ ಹೋಲಿಸ್ತಕ್ಕಂಥದ್ದು, ಒಂದು ಹೆಣ್ಣಿನ ಹಸ್ತಕ್ಷೇಪದಿಂದಾಗಿ ಸರ್ಕಾರ ಒಂದು ಏರ್ಪಾಡಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೋದು ಅಂಥೇಳಿ, ಆಗುವ ಸಂಭವ ಇದೆ ಅಂಥೇಳಿ ಈ ಒಂದು ಭವಿಷ್ಯವಾಣಿಯಿಂದ ನಾವು ವಿಶ್ಲೇಷಣೆ ಮಾಡ್ಬೋದು.